प्रधानी मोदी के सीएम सिद्धरामय्य सवाल विचार के संबंध बीजेपी नायक केंडा कार्तिदारे इन सिद्धू के माजी सचिव अश्वथ नारायण तिरुगेटु कोट्टिदारे देशाद्यंत ग्यारंटी घोषणे माडि अंदिद्रु सिद्धरामय्य कलबुर्गियल्लि भाषण माडुवंत संदर्भदल्लि निम्म ताकत्तिद्रे एल्ल कडे घोषणे माडि देश दिवाळि आगतिरुवुदु निम्मिंद नम्मिंद अल्ल अंत वाग्दाळि नडेसिद्रु ताकत्तु अन्नुवंत भाग्यवन्न चुनावणेगू मोदले घोषिसिद्दारे ग्यारंटी भाग्यगळन्न आधरिसि कांग्रेस सरकार अधिकारक्के बंदिदे षरत्तुगळिल्लदे ग्यारंटी घोषणे माडुत्तीवि अंदित्तु कांग्रेस कोट्ट मातन्न उळिसिकोळ्ळदे ग्यारंटी योजने नाडिगे कोट्टिद्दारे डालर्स कालोनियल्लि ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆದರೆ ಕರ್ನಾಟಕದ ವಿರೋಧ ಪಕ್ಷದವರು ಅಷ್ಟೇ ಹೇಳೋದಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕಡೆ ರಾಜಸ್ಥಾನದಲ್ಲಿ ಹೇಳಿದ್ದಾರೆ ಈ ಐದು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ नरेंद्र मोदी और बयसता नरेंद्र मोदी जी ईद ग्यारंटी जारी को नम बजेट इपत्मू इपत्ना मंडी बजेट हणवे कर्नाटक राज्य दिवाली आगे इवतेन कर्नाटक राज्यव दिवाली ಈ ದೇಶವನ್ನ ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರೇ ಹೊರತು ನಾವಲ್ಲ ಅಂತಕಂತದನ್ನ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆರ್ಥಿಕವಾಗಿ ದಿವಾಳಿ ಮಾಡಿದವರು ಯಾರು ನರೇಂದ್ರ ಮೋದಿ ಜಿ ಕರ್ನಾಟಕ ಹಿಂದೆ ಎಲ್ಲ ಭರವಸೆಗಳನ್ನು ಈಡೇರಿಸಿದಾಗ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿತ್ತು ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗ 3 ವರ್ಷ 10 ತಿಂಗಳು ಅಧಿಕಾರದಲ್ಲಿ ಇದ್ದಾಗ ಈ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ದುರಾಡಳಿತವನ್ನ ನಡೆಸಿ ಬೆಲೆ ಏರಿಕೆಯನ್ನ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನ ಹೆಚ್ಚು ಮಾಡಿ ಈ ರಾಜ್ಯದ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಅನ್ಯಾಯ ಮಾಡಿದದ್ದು ಬಿಜೆಪಿ ಸರ್ಕಾರ ಅಂತಕಂತದನ್ನ ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಅವರೇ ನಿಮಗೆ ತಾಕತ್ತು ಇದ್ರೆ ನಾವು ಯಾವ ಐದು ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಜಾರಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳನ್ನು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಾಡತಕ್ಕಂತ ತೀರ್ಮಾನವನ್ನ ಮಾಡಿ ಅಂತಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳಿ ನರೇಂದ್ರ ಮೋದಿ ಅವರೇ ಕರ್ನಾಟಕವನ್ನ ಗುಜರಾತ್ ಮಾಡಲಿಕ್ಕೆ ನಾವು ಬಿಡಕ್ಕೆ ಹೋಗಲ್ಲ ನಮ್ಮದೇ ಆದಂತ ಕರ್ನಾಟಕ ಮಾಡೆಲ್ ಮಾಡ್ತೇವೆ ಅಂತಕಂತ ಮಾತನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ತಾಕತ್ತು ಅನ್ನುವಂತದ್ದನ್ನ ಭಾಗ್ಯವನ್ನ ಚುನಾವಣೆ ಮುಂಚೆ ಘೋಷಣೆಯನ್ನ ಮಾಡಿ ಇವತ್ತು ಆ ಭಾಗ್ಯಗಳ ಆಧಾರಿತವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಆ ಭಾಗ್ಯವನ್ನು ಸಹ ಏನು ಘೋಷಣೆ ಮಾಡಿದ್ರೋ ಅನ್ಕಂಡೀಷನಲ್ ಆಗಿ ಯಾವ ಒಂದು ಷರತ್ತಿಲ್ಲದೆ ಅನುಷ್ಠಾನವನ್ನು ಮಾಡ್ತೀವಿ ಅಂತ ಹೇಳಿದರು ಆ ಷರತ್ತನ್ನು ಹಾಕಿ ಅವರು ಏನು ಮಾತು ಕೊಟ್ಟಿರೋ ಆ ಮಾತನ್ನು ಉಳಿಸ್ಕೊಳ್ಳದೆ ಇವತ್ತು ಗ್ಯಾರಂಟಿ ಯೋಜನೆಯನ್ನು ನಮ್ಮ ನಾಡಿಗೆ ಕೊಟ್ಟಿದ್ದಾರೆ ಸರ್ಕಾರ ಬಿಡಲಿ ಇವರು ಅಧಿಕಾರಕ್ಕೆ ಬಂದಾದ ಮೇಲೆ ಈ ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೋಸ್ಕರ ಕಲ್ಯಾಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಈ ಗ್ಯಾರಂಟಿಗಳ ಮೂಲಕ ಬಂದಿದ್ದಾರೆ ಇವತ್ತು ಗ್ಯಾರಂಟಿಗಳನ್ನ ಕೇಳಿ